ಹಾಯ್ ಹಲೋ ವಿದ್ಯಾರ್ಥಿಗಳೇ, ಇವತ್ತಿನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಈ ವಿಡಿಯೋ ನೋಡೋಣ ಪಿ ಯು ಸಿ ಇಂಗ್ಲೀಷ್ ಟಾಪರ್ ಅಂತ ಶೀಟ್. ಟಾಪರ್ಗಳು ಅಂತ ಶೀಟ್ನ ಹೇಗೆ ಬರೆದಿದ್ದಾರೆ, ನೀವು ಯಾವ ರೀತಿ ಬರಬೇಕು, ಏನೆಲ್ಲ ಮಿಸ್ಟೇಕ್ನ ನೀವು ಮಾಡಿ ಫಾಲೋ ಮಾಡಿರ್ತೀರ, ಹೇಗೆ ಸ್ಕೋರ್ ಮಾಡೋದು, ಹೇಗೆ ವ್ಯಾಲ್ಯೂಯೇಷನ್ ನಡೀತಿದೆ, ಎಲ್ಲ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಟಾಪರ್ ಅಂತ ಶೀಟ್ ನೋಡಿದ್ರೆ ಎಲ್ಲ ಮಾಹಿತಿ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ಟಾಪರ್ ಅಂತ ಶೀಟ್ನ ಶೋ ಮಾಡ್ತಿದ್ದೇನೆ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಇದೇ ರೀತಿ ಪಿ ಯು ಸಿ ಪರೀಕ್ಷೆ ಬಗ್ಗೆ ಎಲ್ಲ ರೀತಿಯ ಅಪ್ಡೇಟ್ಗಳು ಕೂಡ ಡೈಲಿ ಕೂಡ ಬರ್ತಾ ಹೋಗ್ತಿದೆ. ನಂತರ ನೀವು ಮೇನ್ ವಿಷಯಕ್ಕೆ ಬರೋದಾದರೆ ಇಲ್ಲಿ ಟಾಪರ್ ಅಂತ ಶೀಟ್ ನೋಡಿದ್ರೆ 98 ಅಂಕಗಳನ್ನು ಕೂಡ ಬರ್ಕೊಂಡಿದ್ದಾರೆ. ಫಸ್ಟ್ ಕಾಲಮಲ್ಲಿ 1 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, ಎಷ್ಟೆಷ್ಟು ಮಾರ್ಕ್ಸ್ನ ಪಡೆದಿದ್ದಾರೆ, ಯಾವ ಕ್ವಶನ್ಗೆ ಎಷ್ಟೆಷ್ಟು ಬರೆದಿದ್ದಾರೆ ಅಂತೇಳಿ ಇಲ್ಲಿ ಇನ್ವಿಜಿಲೇಟರ್ ನಿಮ್ಮ ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಮೌಲ್ಯಮಾಪಕರು, ಅವರು ಇದನ್ನು ಬರೆದಿರ್ತಾರೆ ನೋಡ್ಬೋದು. ನಂತರ ಮೇನ್ ಬಂದುಬಿಟ್ಟು ಮೇನ್ ಪೇಜ್ಗೆ ಬರ್ತೀನಿ. ಇಲ್ಲಿ ನೋಡಿ, ಅದು 1 ಅಂಕದ ಪ್ರಶ್ನೆಗಳು ಯಾವ ರೀತಿ ಆನ್ಸರ್ ಮಾಡಿದ್ದಾರೆ, 2 ಅಂಕದ ಅಂಕಗಳು ಯಾವ ರೀತಿ ಬರೆದಿದ್ದಾರೆ, ಯಾವ ರೀತಿ ಮಾರ್ಕ್ನ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು, ಕಣ್ಣು ಮುಂದೆ ಕಾಣ್ತಿದೆ. ನಂತರ ನೋಡಿ, ಯಾವ ರೀತಿ ಮಾರ್ಕ್ ಮಾಡಿ ಪೊಯಮ್ನ ಯಾವ ರೀತಿ ಬರೆದಿದ್ದಾರೆ, ಇಂಪಾರ್ಟೆಂಟ್ ಎಲ್ಲ ಮಾರ್ಕ್ ಮಾಡಿ ಎಷ್ಟು ಸ್ಪಷ್ಟವಾಗಿ ಹ್ಯಾಂಡ್ ರೈಟಿಂಗ್ ಬರ್ತಿದ್ದಾರೆ, ಯಾವುದೇ ರೀತಿ ಗೀಜಿಲ್ಲ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್ನ. ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಈ PDF ಓಪನ್ ಆಗುತ್ತೆ. ಈ PDF ಓಪನ್ ಮಾಡಿ ನೀವು ನೋಡ್ಕೋಬೋದು ನಿಮಗೆ ಏನು ಅನಿಸುತ್ತೆ, ಯಾವ ರೀತಿ ಟಾಪರ್ ಅನ್ಸರ್ ಬರ್ತಿದ್ದಾರೆ, ನಾವು ಯಾವ ರೀತಿ ಇದನ್ನು ಬರ್ಕೋಬೇಕು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಮೋರ್ ಇನ್ಫಾರ್ಮೇಷನ್ ಬಂದಿತ್ತು, ಮೋರ್ ಇನ್ಫಾರ್ಮೇಷನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಫಾಲೋ ಮಾಡಿ ನಿಮ್ಗೆ ಖಂಡಿತ ವೀಡಿಯೋ ಇಷ್ಟ ಆಗುತ್ತೆ. ನಂತರ ಅವ್ರು ಹೇಗೆ ಬರೆದಿದ್ದಾರೆ, ಹೇಗೆ ಗ್ರಾಮರ್ನ ಬರೆದಿದ್ದಾರೆ ಅಂತ ನೋಡ್ಬೋದು. ನಂತರ ಇದ್ರ ಕ್ವಶನ್ ಪೇಪರ್ ಬೇಕು ಅಂದರೆ ಈ ಕ್ವಶನ್ ಪೇಪರ್ ಬಂದುಬಿಟ್ಟು ಆನ್ಲೈನಲ್ಲಿ ಅವೈಲೇಬಲ್ ಇದೆ. ನೀವು March 2019 ಇಂಗ್ಲೀಷ್ ಆನ್ಲೈನ್ ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಸಿಗುತ್ತೆ. ನಂತರ ಇಲ್ಲಿ ಮೇನ್ ನೋಡೋದು ಲೆಟರ್ ರೈಟಿಂಗು, ಯಾವ ರೀತಿ XXYY ಅಂತ ಬರುತ್ತೆ, ಯಾವ ರೀತಿ ಡೇಟಾ ಮೆನ್ಷನ್ ಮಾಡಿ ಮ್ಯಾನೇಜರ್ ಅಂತ ಡೀಟೇಲ್ಸ್ನ ಬರುತ್ತೆ, ಅವರು ಟೈಮ್ ಅಡ್ರೆಸ್ನ ಬರುತ್ತೆ, ಸ್ಯಾರ್ ಬಾರ್ ಮೇಡಮ್ ಅಂತ ಬರುತ್ತೆ, ಇಲ್ಲಿ ಸಬ್ಜೆಕ್ಟ್ ಕೂಡ ಬರೆದಿದ್ದಾರೆ ಮತ್ತು ರೆಫರೆನ್ಸ್ ಕೂಡ ಬರೆದಿದ್ದಾರೆ. ನಂತರ ಇಲ್ಲಿ ನೀಟಾಗಿ ಯಾವ ರೀತಿ ಸ್ಟ್ರಿಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಪಿ ಯು ಸಿ ಎಕ್ಸಾಮ್ ಎಲ್ಲೆಲ್ಲಿ ಓದ್ತಿದ್ದೀನಿ ನನ್ನ ಹೆಸರೇನು, ಗುಡ್ ಟಿ ಪರ್ಸನ್ ಎಸ್ ಅವರು ಬೆಸ್ಟ್, ಇಫ್ಸ್ ಗಿವ್ ಒಂದು ಚಾನ್ಸ್ ಸಿಕ್ಕಿದ್ರೆ ನಾನು ಇಂಟರ್ವ್ಯೂ ಮಾಡ್ತೀನಿ, ಥ್ಯಾಂಕ್ ಯು ಅವರ್ ಫೇತ್ಫುಲ್ ಅಂತ ಬರೆದಿದ್ದಾರೆ. ಈ ರೀತಿ ನೀವು ಬರೀಬೇಕಾಗುತ್ತೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ನೀವು ಲಾಸ್ಟಿಗೆ ಈ ರೀತಿ ಕಾಟ್ ಹಾಕಿದ್ದಾರೆ, ಯಾಕಂದರೆ ಪೇಜ್ಗಳು ಯಾವ ಕಾಲಿದ್ದಾವೆ, ನೀವು ಇದನ್ನು ಈ ರೀತಿ ಕಾಟ್ ಹಾಕಬೇಕಾಗುತ್ತೆ, ಯಾಕಂದರೆ ಏನು ಕೂಡ ಇಲ್ಲಿಗಲ್ ನಡೀಬಾರ್ದು ಅಂತೇಳಿ. ನಂತರ ಪಿ ಯು ಬೋರ್ಡವರೇ ಅದನ್ನು ಸೀಲ್ ಮಾಡ್ತಾರೆ, ಯಾವ ವಿದ್ಯಾರ್ಥಿಗಳು ಬರೆದು ಮುಗಿಸಿರ್ತಾರೆ ಅದು ನಂತರ ಪಿ ಯು ಬೋರ್ಡವರೇ ಸೀಲ್ ಮಾಡ್ತಾರೆ, ಯಾವುದೇ ರೀತಿ ಪ್ರಾರಂಭ ನಡೀಬಾರ್ದು ಇಲ್ಲಿಗಲ್ ನಡೀಬಾರ್ದಿಂದ. ಇಲ್ಲಿ ಇನ್ಫೋಸಿಸ್ ಫೌಂಡೇಶನ್ನು ಮಿಸ್ಟರ್ ಸುಧಾಮೂರ್ತಿ ಅವ್ರ ಬಗ್ಗೆ ಬರೆದಿದ್ದಾರೆ, ಯಾವ ರೀತಿ ಬರೆದಿದ್ದಾರೆ ಅಂತ ನೋಡ್ಕೋಬೋದು. ಇದು ಇವತ್ತಿನ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ.